नमस्कार, गुड इवनिंग न्यूज एट फोर, नानु हरीश नागराजु। मळे निंत्रु मळे हनी निल्ललवंते हंगिदु। सिडब्ल्यूसि सभे इत्तिवत्तु अल्लादंत दोड्ड बेळवणिगे, गलभे आयतु। गलभे आद्मे मत्ते चर्चे शुरुवागिदे। ई क्षण बर्तिरुवंत ब्रेकिंग न्यूज नोडि। ಇಷ್ಟತ್ತು ರಾಗ ಹೇಳಿಕೆ ಬಗ್ಗೆ ಚರ್ಚೆ ಮಾಡುತ್ತಿದ್ರು ಸೀನಿಯರ್ಸ್, ಇದೀಗ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಶುರುವಾಗಿದೆ। ಬ್ರೇಕಿಂಗ್ ನ್ಯೂಸ್। ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯ ನಂತರದ ಚರ್ಚೆಗಳು ಕೂಡ ಬೇರೆದೇ ದಿಕ್ಕು ಪಡ್ಕೊತಾ ಇದೆ। ಎಲ್ಲರ ಅಭಿಪ್ರಾಯವನ್ನು ಪಡೆದು ಅದಾದ ಮೇಲೆ ಆಯ್ಕೆಯಾಗುವ ಸಾಧ್ಯತೆ ಗೋಚರಗೊಳ್ತಾ ಇದೆ। ಇದು ಎಐಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಅನ್ನುವುದಕ್ಕೆ ಉತ್ತರ। ಗಾಂಧಿಯೇತರ ವ್ಯಕ್ತಿ ಆಯ್ಕೆಗೆ ಅಂದ್ರೆ ಅವರ ವಂಶಸ್ಥರು ಬಿಟ್ಟು ಬೇರೆವರಿಗೆ ಎಲ್ಲರ ನಕಾರ, ಬಿಕಾಸ್ ನೀವೇ ಆಗಿ ಅಂತ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಇಬ್ಬರಲ್ಲೇ ಒಬ್ಬರು ಆಯ್ಕೆಯಾಗುವಂತಹ ಸಾಧ್ಯತೆ ಇದೆಯಂತೆ। ಬ್ರೇಕಿಂಗ್ ನ್ಯೂಸ್। ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಬೆಳಗ್ಗೆ 11 ಗಂಟೆಗೆ ಶುರುವಾದಂತ ಕಾರ್ಯಕಾರಿಣಿ ಸಭೆ ಸುದೀರ್ಘವಾಗಿ ನಡೆಯಿತು। ಆದರೂ ಆ ವಿಚಾರಕ್ಕಿಂತ ಹೆಚ್ಚಾಗಿ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಕಿಡಿಕಾರದ್ರು। ಅದಾದ ಮೇಲೆ ಸೀನಿಯರ್ಸ್ ಅದಕ್ಕೆ ಕೋಪ ಮಾಡಿಕೊಂಡು ಅವರು ಕೂಡ ಮಾತಾಡಿದ್ರು, ಟ್ವೀಟ್ ಮಾಡಿದ್ರು। ಇದೆಲ್ಲ ಕೂಡ ಬೆಳವಣಿಗೆ ಆಗೋಯ್ತು। ಇವತ್ತು ರಾಹುಲ್ ಗಾಂಧಿ ಪರ ಇದೀಗ ಅಹಮದ್ ಪಟೇಲ್ ಬ್ಯಾಟಿಂಗ್ ಮಾಡುತ್ತಿದ್ದಾರೆ। ರಾಹುಲ್ ಗಾಂಧಿ ಅವರೇ ಎಐಸಿಸಿ ಅಧ್ಯಕ್ಷರಾಗಬೇಕು, ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರೇ ಸೂಕ್ತ ಅಂತಿದ್ದಾರೆ। ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್। ದೇಶದಾದ್ಯಂತ ಚರ್ಚೆ ಜೋರಾಗಿ ನಡೆಯುತ್ತಿದೆ। ಕೆಲವೊಂದಷ್ಟು ಜನ ಸೋನಿಯಾ ಗಾಂಧಿ ಅವರ ಅಧ್ಯಕ್ಷರಾಗಬೇಕು, ಇನ್ ಕೆಲವೊಂದಷ್ಟು ಜನ ರಾಹುಲ್ ಗಾಂಧಿ ಅವರ ಅಧ್ಯಕ್ಷರಾಗಬೇಕು। ಈ ತರ ಎಲ್ಲ ಬೆಳವಣಿಗೆ ಕೂಡ ಆಗ್ತಾ ಇದೆ। ಇದೀಗ ಅಹಮದ್ ಪಟೇಲ್ ಅವರ ಸರದಿ, ರಾಹುಲ್ ಗಾಂಧಿ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ। ರಾಹುಲ್ ಗಾಂಧಿ ಅವರೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಎಐಸಿಸಿ ಅಧ್ಯಕ್ಷರಾಗಬೇಕು, ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರೇ ಸೂಕ್ತ ವ್ಯಕ್ತಿ। ರಾಹುಲ್ ಅವರು ಪೂರ್ಣಾವಧಿ ಅಧ್ಯಕ್ಷರಾಗಲಿ ಅಂತ ಅಹಮದ್ ಪಟೇಲ್ ಸಿಡಬ್ಲ್ಯೂಸಿ ಸಭೆಯಲ್ಲಿ ಎಐಸಿಸಿ ಖಜಾಂಚಿ ಅಹಮದ್ ಪಟೇಲ್ ಮನವಿ ಮಾಡಿದ್ದಾರೆ। ಬ್ರೇಕಿಂಗ್ ನ್ಯೂಸ್। ನೀವು ನೋಡ್ತಿರುವಂತಹ ಬೆಳವಣಿಗೆ, ಎಲ್ಲರೂ ಕೂಡ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಟ್ವೀಟ್ ಮಾಡೋದ್ರ ಮೂಲಕ, ಪತ್ರ ಬರೆಯೋದ್ರ ಮೂಲಕ, ಹೇಳಿಕೆಗಳನ್ನು ಕೊಡೋದ್ರ ಮೂಲಕ। ಇದೀಗ ಅಹಮದ್ ಪಟೇಲ್ ಎಐಸಿಸಿಯ ಖಜಾಂಚಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ। ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಗುಡ್ ಈವ್ನಿಂಗ್ ಧರಣೇಶ್, ಮೀಟಿಂಗ್ ಮುಗೀತು, ಆದರೆ ಪರ ವಿರೋಧಗಳ ಬ್ಯಾಟಿಂಗ್ ಅಂತೂ ಜೋರಾಗಿ ನಡೀತಾ ಇದೆ। ಇವರೆಲ್ಲರೂ ಆಡುತ್ತಿರುವ ಮಾತು ಅವ್ರಿಗೆ ಕೇಳಿಸಲ್ಲ ಅಂತ ಏನಲ್ಲ, ಸೋನಿಯಾ ಗಾಂಧಿ ಅವ್ರಿಗೆ ಅಥವಾ ರಾಹುಲ್ ಗಾಂಧಿ ಅವರಾಗಲಿ, ಬಟ್ ಅವರಿಬ್ಬರು ಇಂಟ್ರೆಸ್ಟ್ ಆಗಿ ಇಲ್ಲವೇ ಇಲ್ಲ। ವಾಟ್ ನೆಕ್ಸ್ಟ್, ಎಲ್ಲಿ ತನಕ ನಡೆಯುತ್ತಿದ್ದು, ಹೇಗೆ ಕಲೆ ಹಾಕ್ತಾರೆ ಅಭಿಪ್ರಾಯಗಳನ್ನು? ಈಗ ಏನೋ ಒಂದಂತಕ್ಕೆ ಮೀಟಿಂಗ್ ಮುಗಿದಿದೆ ಅಂತ ಅನ್ಕೋಬಹುದು, ಆದ್ರೆ ಇನ್ನೂ ಕೂಡ ಇದು ಜೀವಂತವಾಗಿದೆ। ಅಂದ್ರೆ ಈ ಚರ್ಚೆ ಅಥವಾ ಯಾರು ಅಧ್ಯಕ್ಷ ಆಗ್ಬೇಕು ಅನ್ನುವಂತ ಕುತೂಹಲ ಇನ್ನೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ। ಬೆಳಗ್ಗೆಯಿಂದ ಆಕ್ಚುಲಿ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಬರೆದಂತಹ ಪತ್ರದ ಬಗ್ಗೆ ಹೆಚ್ಚು ಚರ್ಚೆ ಆಯ್ತು। ಅದು ಒಂದು ರೀತಿಯಲ್ಲಿ ಹಿರಿಯ ನಾಯಕರು ವರ್ಸಸ್ ರಾಹುಲ್ ಗಾಂಧಿ ಬ್ರಿಗೇಡ್ ನಡುವಿನ ಶೀತಲ ಸಮರದ ಮುಂದುವರೆದ ಭಾಗವಾಗಿ ಪರಿಣಮಿಸಿತ್ತು। ಸೊ ಈಗ ಮತ್ತೊಂದು ಮಾಹಿತಿಗಳು ಲಭ್ಯ ಆಗ್ತಿದೆ ಏನಂತಂದ್ರೆ, ಅಹಮದ್ ಪಟೇಲ್ ರಾಹುಲ್ ಗಾಂಧಿಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಅಂದ್ರೆ ಅವ್ರ ಪರವಾಗಿ ಲಾಬಿ ಮಾಡಿದ್ದಾರೆ ಈ ಕಾರ್ಯಕಾರಿಣಿ ಸಭೆಯಲ್ಲಿ। ರಾಹುಲ್ ಗಾಂಧಿ ಅವರೇ ಎಐಸಿಸಿ ಅಧ್ಯಕ್ಷರಾಗಬೇಕು ಅನ್ನುವಂಥ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಅಂತ, ಅಂದ್ರೆ ಆ ಮುಖಾಂತರ ಹೊಸ ಚರ್ಚೆಗೆ ಅಹಮದ್ ಪಟೇಲ್ ಮುನ್ನುಡಿಯನ್ನ ಬರೆದಿದ್ದಾರೆ। ಈಗ ಒಂದು ರೀತಿಯಲ್ಲಿ ಈ ಚೆಂಡು, ವಿವಾದದ ಚೆಂಡು ರಾಹುಲ್ ಗಾಂಧಿ ಅಂಗಳಕ್ಕೆ ಹೋಗಿದೆ। ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಆಗ್ಲಿಕ್ಕೆ ಒಪ್ತಾರ ಇಲ್ವಾ ಅನ್ನುವಂಥದ್ರ ಮೇಲೆ ಮುಂದೆ ನಿರ್ಧಾರ ಆಗುತ್ತೆ। ಈಗ ಅಹಮದ್ ಪಟೇಲ್ ಹಂಗ ಹೇಳಿದ್ರು, ಅವರು ಈ ಪ್ರಸ್ತಾಪ ಮಾಡಿದ್ರು ಅಂತಂದ ಮಾತ್ರಕ್ಕೆ ಬೇರೆ ಯಾರೋ ವಿರೋಧಿಸುವ ಸಾಧ್ಯತೆಗಳು ಬಹಳ ಕಡಿಮೆ ಇದಾವೆ ಗೊತ್ತು ನಿಮ್ಗೆ। ಅದು ಏನಂದ್ರೆ ಯಾವ ಕಾರಣಕ್ಕೆ ವಿರೋಧಿಸಲ್ಲ, ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರನ್ನಾಗ್ಲಿ ಅಥವಾ ಗಾಂಧಿ ಕುಟುಂಬದ ಇನ್ಯಾವುದೇ ವ್ಯಕ್ತಿಯನ್ನಾಗಲಿ ಯಾರು ವಿರೋಧಿಸಲ್ಲ। ಈಗ ಅಹಮದ್ ಪಟೇಲ್ ರಾಹುಲ್ ಗಾಂಧಿ ಅವರ ಹೆಸರನ್ನ ಸೂಚಿಸ್ಬಿಟ್ಟಿರೋದು
ಇರೋದ್ರಿಂದ ಈಗ ಆ ರಾಹುಲ್ ಗಾಂಧಿ ಅವರ ಹೆಸರಿನ ಸುತ್ತವೇ ಚರ್ಚೆ ನಡೆಯುತ್ತೆ ಒಂದೊಮ್ಮೆ ರಾಹುಲ್ ಗಾಂಧಿ ಅವರು ಡಿನೈ ಮಾಡಿದ್ರೆ ಮಾತ್ರ ಆಗ ಚರ್ಚೆ ಮತ್ತೊಂದು ಘಟ್ಟಕ್ಕೆ ತಲುಪುತ್ತೆ ಅದರ ಹೊರತಾಗಿ ಈಗ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಆಗಬೇಕು ಆ ಸಂಬಂಧಪಟ್ಟಂತೆ ಅವರು ತಮ್ಮ ನಿಲುವನ್ನ ತಿಳಿಸಬೇಕು ನಮಗೆ ಬೆಳಗ್ಗೆವರೆಗೂ ಬರ್ತಿದಂತ ಮಾಹಿತಿ ಪ್ರಕಾರ ಅವರು ಈ ಬಾರಿ ಗಾಂಧಿ ಕುಟುಂಬದ ವರ್ತಾದಂತ ವ್ಯಕ್ತಿಗೆ ನಾಯಕತ್ವವನ್ನು ನೀಡಬೇಕು ಅನ್ನುವಂತದರ ಬಗ್ಗೆ ಒಲವನ್ನ ಹೊಂದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾಯಿತು ಈಗ ಅವರು ನಿಲುವು ಸ್ಪಷ್ಟಪಡಿಸುವಂತ ಸಮಯ ಬಂದಿದೆ ರಾಹುಲ್ ಗಾಂಧಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ ಬಳಿಕ ಮುಂದಿನ ಎಲ್ಲ ಬೆಳವಣಿಗೆಗಳು ಕೂಡ ತೆರೆದುಕೊಳ್ಳುತ್ತವೆ ಅಂದ್ರೆ ಒಂದೊಮ್ಮೆ ಈಗ ಅವರು ಅಧ್ಯಕ್ಷ ಆಗಲಿಕ್ಕೆ ರೆಡಿ ಅಂತ ಅಂದ್ಬಿಟ್ರೆ ಖಂಡಿತಕ್ಕೂ ಎಲ್ಲವೂ ಪಟಾಪಟ ಅಂತ ಮುಗಿದೋಗುತ್ತೆ ಅಂದ್ರೆ ಇವತ್ತು ಒಂದು ಅಂಗಾಮಿ ಅಧ್ಯಕ್ಷರಾಗಿ ಮಾಡ್ಬಿಡಬಹುದು ಅಥವಾ ಒಂದು ದಿನಾಂಕ ನಿಗದಿ ಮಾಡಿ ಚುನಾವಣೆ ಮಾಡಿ ಅದನ್ನ ಅನೌನ್ಸ್ ಮಾಡಬಹುದು ಲೆಟ್ಸ್ ವೇಟ್ ಅಂಡ್ ವಾಚ್ ದಲ್ಲೇಶ್ ಜಸ್ಟ್ ಬಿ ಆನ್ ಹೋಲ್ಡ್ ಹಂಗೇ ಇರಿ ಒಂದು ನಿಮಿಷ ಬಿಕಾಸ್ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಮೊದಲು ರಾಹುಲ್ ಗಾಂಧಿ ಅವರ ಮೇಲೆ ಸಿಟ್ಟು ಅದಾದ್ಮೇಲೆ ಫುಲ್ ಯೂ ಟರ್ನ್ ಹೊಡೆದ್ರು ಯಾಕೆ ಹೇಳ್ತಿದೀವಿ ಅಂತೀರಾ ಟ್ವೀಟ್ ಮಾಡಿದಂತಹ ಕಪಿಲ್ ಸಿಬಲ್ ಅವರು ಅದನ್ನು ಡಿಲೀಟ್ ಮಾಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಸಿಡಬ್ಲ್ಯೂಸಿ ಸಭೆಯ ಒಳಗಡೆ ಗುಲಾಂ ನಬಿ ಆಜಾದ್ ಹೊರಗಡೆ ಕಪಿಲ್ ಸಿಬಲ್ ಕಾಂಗ್ರೆಸ್ನ ಇಬ್ಬರು ಘಟಾನುಘಟಿ ನಾಯಕರು ರಾಹುಲ್ ಗಾಂಧಿ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಟ್ವೀಟ್ ಕೂಡ ಮಾಡಿದ್ರು ಕಪಿಲ್ ಸಿಬಲ್ ಅವರು 30 ವರ್ಷ ಪಕ್ಷ ನಿಷ್ಠೆ ತೋರಿದ್ರು ಬಿಜೆಪಿ ಪರ ಅಂತೀರಾ ರಾಹುಲ್ ಆರೋಪಕ್ಕೆ ಸಿಬಲ್ ಟ್ವಿಟರ್ನಲ್ಲಿ ಬೇಸರ ವ್ಯಕ್ತಪಡಿಸಿದ್ರು ಭಾರೀ ಕಿಡಿ ಹಚ್ಚಿತ್ತು ಕಪಿಲ್ ಸಿಬಲ್ ಅವರ ಟ್ವೀಟ್ ಕೂಡ ಅದಾದ್ಮೇಲೆ ಸ್ವಲ್ಪ ಹೊತ್ತಾಯ್ತು ನೋಡಿ ತಮ್ಮ ಟ್ವೀಟ್ ಅನ್ನು ಡಿಲೀಟ್ ಮಾಡಿದ್ರು ಈ ರೀತಿ ರಾಹುಲ್ ಹೇಳಿಲ್ಲ ಅಂತ ಯು ಟರ್ನ್ ರಾಹುಲ್ ಗಾಂಧಿ ಕರೆ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಕಪಿಲ್ ಸಿಬಲ್ ಅವರ ರೀಟ್ವೀಟ್ ಓಕೆ ಇಲ್ಲ ಫಸ್ಟ್ ಟ್ವೀಟ್ ಇದು ರಾಹುಲ್ ಗಾಂಧಿ ಸೇಸ್ ವಿ ಆರ್ ಕಲೂಡಿಂಗ್ ವಿತ್ ಬಿಜೆಪಿ ಸಕ್ಸೀಡೆಡ್ ಇನ್ ರಾಜಸ್ಥಾನ್ ಹೈಕೋರ್ಟ್ ಡಿಫೀಟಿಂಗ್ ಅಫ್ಕೋರ್ಸ್ ಕೋರ್ಟ್ ನಲ್ಲಿ ನಿಂತು ನಾನು ಪಕ್ಷದ ಪರ ಹೋರಾಟವನ್ನು ಮಾಡಿದ್ದೇನೆ ಇದು ಕಪಿಲ್ ಸಿಬಲ್ ಅವರು ಡಿಲೀಟ್ ಮಾಡಿದಂತಹ ಮೊದಲ ಟ್ವೀಟ್ ಇದು ಅದಾದ್ಮೇಲೆ ಇದನ್ನು ಡಿಲೀಟ್ ಮಾಡಿದ್ದಾರೆ ಡ್ಯಾಮೇಜ್ ಕಂಟ್ರೋಲ್ ಶುರುವಾಗಿದೆ ಮಧ್ಯಮ ಸಲಹೆಗಾರರಿಂದ ಹಿಡಿದು ಕಾಂಗ್ರೆಸ್ನ ಎಲ್ಲರೂ ಕೂಡ ಈಗ ಒಂದು ರೀತಿ ಪ್ಯಾಚಪ್ ಮಾಡ್ತಿದ್ದಾರೆ ಹಾಗಾಗಿ ಆ ಟ್ವೀಟ್ ಡಿಲೀಟ್ ಆಗಿದೆ ಸುರ್ಜೇವಾಲ ಅವರು ಕೂಡ ಇದಕ್ಕೆ ಮುಂಚೆ ದೊಡ್ಡ ಮಟ್ಟದಲ್ಲಿ ಸರ್ಜರಿ ಅಂದರೆ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ರು ಇದಾದಮೇಲೆ ಲೆಟ್ಸ್ ಮೂವ್ ಆನ್ ಮಗದೊಂದು ಅದಕ್ಕೆ ಸ್ಪಷ್ಟನೆ ಏನು ಕೊಟ್ಟರು ಅಂತ ಪತ್ರ ಬರೆದು ಬಿಜೆಪಿ ಪರ ನಾನು ಹೇಳಿಲ್ಲ ರಾಹುಲ್ ಕರೆ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಟ್ವಿಟರ್ನಲ್ಲಿ ಸ್ಪಷ್ಟನೆ ಕೊಟ್ಟರು ಕಪಿಲ್ ಸಿಬಲ್ ಕೂಡ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಗಲಾಟೆ ಬಳಿಕ ಡ್ಯಾಮೇಜ್ ಕಂಟ್ರೋಲ್ ಕಾಂಗ್ರೆಸ್ನಿಂದ ಡ್ಯಾಮೇಜ್ ಕಂಟ್ರೋಲ್ ಆಗ್ತಾ ಇದೆ ಕಂಟ್ರೋಲ್ಗೆ ಯತ್ನಿಸಿದ್ದಾರೆ ಸಭೆಯಲ್ಲಿ ವಾದ ವಿವಾದ ಆಗಿಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ ಆಸ್ ಎಕ್ಸ್ಪೆಕ್ಟೆಡ್ ವಾಸ್ ಇನ್ಫಾರ್ಮ್ಡ್ ಬೈ ರಾಹುಲ್ ಗಾಂಧಿ ಪರ್ಸನಲಿ ದಟ್ ಹಿ ನೆವರ್ ಸೆಡ್ ವಾಟ್ ವಾಸ್ ಅಟ್ರಿಬ್ಯೂಟೆಡ್ ಟು ಹಿಮ್ ಅಂತ ಕಪಿಲ್ ಸಿಬಲ್ ಹಳೆಯ ಟ್ವೀಟ್ ಅನ್ನು ಡಿಲೀಟ್ ಮಾಡಿದ್ದಾರೆ ಈಗ ಹೊಸ ಟ್ವೀಟ್ ಹಾಕಿದ್ದಾರೆ ಐ ದೇರ್ ಫೋರ್ ವಿಡ್ರಾ ಮೈ ಟ್ವೀಟ್ ನಾನು ನನ್ನ ಮೊದಲ ಟ್ವೀಟ್ ಅನ್ನು ವಿಡ್ರಾ ಮಾಡ್ಕೋತಿದ್ದೀನಿ ಅಂತ ಕಪಿಲ್ ಸಿಬಲ್ ಇದೀಗ ರೀಟ್ವೀಟ್ ಮಾಡಿದೆ ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿದ್ದಾರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಧರಣೇಶ್ ಇದನ್ನ ಅಂದ್ರೆ ಈ ರೀತಿ ಏನೋ ರಾಜಕಾರಣಿಗಳು ಹೇಳಿ ಅಥವಾ ಅವ್ರ ವಿಷಯ ಸೋರಿಕೆ ಆದ ಬಳಿಕ ನಾವು ಹಂಗೆ ಹೇಳೇ ಇಲ್ಲ ಅಂತೇಳಿ ಇದು ಹೊಸದೇನಲ್ಲ ಮಾಧ್ಯಮಗಳ ಕಡೆಗೆ ಏನಾಗುತ್ತೆ ಅಂದ್ರೆ ಅವರ ನಡುವಿನ ಭಿನ್ನಾಭಿಪ್ರಾಯ ಶೀತಲ ಸಮರ ಅಥವಾ ಮತ್ತೊಂದು ಅಸಮಾಧಾನ ಇವೆಲ್ಲವನ್ನ ಕೂಡ ಮಾಧ್ಯಮಗಳ ತಲೆಗೆ ಕಟ್ಬಿಡ್ತಾರೆ ನಾವು ಹಂಗೆ ಹೇಳೇ ಇಲ್ಲ ಮಿಸ್ಲೀಡ್ ಆಗಿದೆ ಮಾಧ್ಯಮಗಳು ತಪ್ಪಾಗಿ ವ್ಯಾಖ್ಯಾನಿಸಿದವೆ ತಪ್ಪಾಗಿ ವರದಿ ಮಾಡಿದವೆ ಅಂತ ಇದು ಅದು ಮತ್ತೊಂದು ಘಟನೆ ಅಷ್ಟೇ ಯಾಕೆಂದ್ರೆ ಯಾರೋ ಒಬ್ಬರು ಅದನ್ನ ಏನೋ ಗುಲಾಂ ನಬಿ ಆಜಾದ್ ಹಂಗೆ ಹೇಳಿದ್ರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂದ ಮಾತ್ರಕ್ಕೆ ಅಷ್ಟೇ ನಿಂತಿಲ್ಲ ಕಪಿಲ್ ಸಿಬಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಬಹಳ ಗಂಟೆಗಳ ಕಾಲ ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಿರಲಿಲ್ಲ ಒಂದೊಮ್ಮೆ ನಿಜಕ್ಕೂ ಕೂಡ ಗುಲಾಂ ನಬಿ ಆಜಾದ್ ಹಂಗೆ ಹೇಳೇ ಇಲ್ಲ ಅಂದಿದ್ರೆ ಕಪಿಲ್ ಸಿಬಲ್ ಹಂಗೆ ತಪ್ಪಾಗಿ ಅರ್ಥೈಸ್ಕೊಂಡಿದ್ರೆ ಗಂಟೆಗಟ್ಟಲೆ ಕಾಲ ಕಾಂಗ್ರೆಸ್ ಏನ್ ಮಾಡ್ತಾ ಇತ್ತು ಕಾಂಗ್ರೆಸ್ ಪಕ್ಷದ ಮೀಡಿಯಾ ವಿಭಾಗ ಏನ್ ಮಾಡ್ತಿತ್ತು ಸೋಷಿಯಲ್ ಮೀಡಿಯಾ ವಿಭಾಗ ಏನ್ ಮಾಡ್ತಿತ್ತು ವಕ್ತಾರರು ಏನ್ ಮಾಡ್ತಾ ಇದ್ರು ಅಥವಾ ಅವ್ರ ಕಾರ್ಯಕರ್ತರು ಏನ್ ಮಾಡ್ತಿದ್ರು ಖಂಡಿತಕ್ಕೂ ಮುಗಿ ಬೀಳ್ತಾ ಇದ್ರು ಅಲ್ಲೇನೋ ನಡೆದಿದೆ ಅದು ಏನೋ ಒಂದಂತಕ್ಕೆ ಒಂದ್ ಸ್ವಲ್ಪ ಮಟ್ಟಿಗೆ ಉತ್ಪ್ರೇಕ್ಷೆ ಆಗಿರ್ಬೋದೇ ಹೊರತು ನಡೆದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಬೂದಿ ಮುಚ್ಚಿದ ಕೆಂಡ ಯಾವಾಗ ಬ್ಲಾಸ್ಟ್ ಆಗುತ್ತೆ ಯಾವಾಗ ಹೊತ್ತು ಉರಿಯುತ್ತೆ ಅನ್ನೋದು ಮಾತ್ರ ಎನಿ ಟೈಮ್ ಯಾವಾಗ ಬೇಕಾದ್ರೆ ಆಗ್ಬೋದು ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್
ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಬಗ್ಗೆ ಬಿಜೆಪಿ ಕೂಡ ವ್ಯಂಗ್ಯಾಡಿದೆ. ಕಾಂಗ್ರೆಸ್ನಲ್ಲಿ ಸಾಮಾನ್ಯರಿಲ್ಲ, ಉಮಾಭಾರತಿ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ಕಾಂಗ್ರೆಸ್ನ ಉಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಸತ್ಯ ಹೇಳಿದರೆ ಅವರನ್ನು ಅನುಮಾನಿಸ್ತಾರೆ. ಮಧ್ಯಪ್ರದೇಶದಲ್ಲಿ ಸಿಎಂ ಶಿವರಾಜ್ ಸಿಂಗ್ ವ್ಯಂಗ್ಯವಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಬಿಜೆಪಿಯ ವ್ಯಂಗ್ಯ. ಮೊದಲಿಗೆ ಉಮಾಭಾರತಿ ಅವರ ಸರದಿ, ಕಾಂಗ್ರೆಸ್ನಲ್ಲಿ ಸಾಮಾನ್ಯರು ಇಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲರೂ ಓಡ್ ಹೋಗಿದ್ದಾರೆ. ಕಾಂಗ್ರೆಸ್ನ ಉಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಸತ್ಯ ಹೇಳಿದವರನ್ನು ಅವಮಾನಿಸುತ್ತಾರೆ. ಮಧ್ಯಪ್ರದೇಶದಲ್ಲಿ ಸಿಎಂ ಶಿವರಾಜ್ ಸಿಂಗ್ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಇಂತಹ ಕಚ್ಚಾಟ ಸಾಮಾನ್ಯ ಅಂದಿದ್ದಾರೆ ಸಿಂಧಿಯಾ. ಕಾಂಗ್ರೆಸ್ಗೆ ಯಾರೇ ಅಧ್ಯಕ್ಷರಾದರೂ ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಕಿತ್ತಾಟ ನೋಡಿ ವ್ಯಂಗ್ಯವಾಡಿದ್ದಾರೆ ಬಿಜೆಪಿಯ ನಾಯಕರು. ಬ್ರೇಕಿಂಗ್ ನ್ಯೂಸ್. देखो कांग्रेस तो दुर्गति की तरफ है. कांग्रेस में लठम लठा मची हुई है. कांग्रेस का भविष्य अंधकारमय है क्योंकि देश और प्रदेश का भविष्य उन्हें अंधकारमय किया. कांग्रेस में सच बोलने वाले को गद्दार कहा जाता है. जब सिंधिया जी ने आवाज उठाई तो वो भाजपा से मिले हुए हो गए, उन पर आरोप लगा दिए गए. और आज जब गुलाम नबी आजाद और कपिल सिब्बल जैसे नेताओं ने आवाज उठाई कि पूर्णकालिक अध्यक्ष चाहिए तो उनको कह दिया कि वो भाजपा से मिले हुए हैं. ऐसी पार्टी को कोई नहीं बचा सकता. ये कांग्रेस का अंदरूनी मामला है. देखिए अब मैं भारतीय जनता पार्टी का सदस्य हूं. कांग्रेस जो करे वो कांग्रेस की अंदरूनी बात है जिस पर मैं टिप्पणी नहीं करूं. मुझे पूरा विश्वास है कि मध्य प्रदेश में 27 की 27 सीट भारतीय जनता पार्टी जीतेगी. कांग्रेस में भी कोई कॉमन मैन होगा, ऐसा तो है नहीं कि सारे लोग ही गायब हो गए हैं. तो कोई ना कोई होगा, जो भी होगा. और ना मिले तो फिर वो हमें बता दिए तो हम बीजेपी की तरफ से एक सामान्य कार्यकर्ता भी उनको दे देंगे तो कांग्रेस के नेता से बेहतर होगा वो. हालात तो ऐसे बनने वाले हैं मुझे लग रहा है, क्योंकि विपक्ष पूरी तरह से गायब हो गया है. आज उनके यहाँ कोई बचा नहीं है. तो ऐसी स्थिति में कभी कोई फर्क नहीं पड़ता है. हम सब लोग, हमारी सरकार की विचारधारा है उसमें से हम एक, हमारा एक साधारण सा किसी वार्ड लेवल का कार्यकर्ता भी राहुल. और ಇವತ್ತು ಬರೀ ದೇಶದ ರಾಜಕಾರಣ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಹೌದು. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ವಾಕ್ ಸಮರ ನಡೆದಿದೆಯಂತೆ. ಏನು ಅಂತ ಹೇಳ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೋ ಹೋಗ್ದಕ್ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ವಾಕ್ ಸಮರ ನಡೆದಿದೆ. ಕೈ ಕೈ ಮಿಲಾಯಿಸುವ ಹಂತಕ್ಕೋಗಿದೆ ಈ ವಾಕ್ ಸಮರ. ಕಾರ್ಯಕರ್ತರು ಈ ವಾಕ್ ಸಮರದಲ್ಲಿದ್ದಾರೆ, ಬಿಜೆಪಿ ಮತ್ತು ಜೆಡಿಎಸ್ನವರು. ಅರಸೀಕೆರೆ ನಗರಸಭೆ ಆಯುಕ್ತ ಕಾಂತರಾಜ್ ಎದುರೇ ಕಿತ್ತಾಟ. ಬ್ರೇಕಿಂಗ್ ನ್ಯೂಸ್. ಶಾಸಕರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೀತಾ ಇತ್ತು. ಆ ಸಭೆಯಲ್ಲಿ ಗಲಾಟೆ ಶುರುವಾಯಿತು. ಅಭಿವೃದ್ಧಿ ಕಾಮಗಾರಿಗಳ ಸಭೆಗೆ ಬಂದರು ಬಿಜೆಪಿ ಕಾರ್ಯಕರ್ತ. ನೀನು ಸದಸ್ಯನಲ್ಲ, ಸಭೆಗೆ ಬರಬೇಡ ಅಂತ ಶಾಸಕ ಶಿವಲಿಂಗೇಗೌಡರ ಹೇಳಿದ್ರು. ಪತ್ನಿಯರು ಗೆದ್ದಿದ್ದಕ್ಕೆ ಅವರ ಗಂಡಂದಿರು ಬಂದಿದ್ದಾರೆ ಅಂತ ಪ್ರಶ್ನೆ. ನಮ್ಮನ್ನು ಮಾತ್ರ ಒಳಗೆ ಬಿಡಲ್ಲ ಅಂತೀರಾ ಅಂತ ಕೂಡ ಪ್ರಶ್ನೆ ರೈಸ್ ಆಯಿತು. ಈ ಸಂದರ್ಭದಲ್ಲಿ ಶಾಸಕರ ಬೆಂಬಲಿಗರಿಂದ ಪರಸ್ಪರ ವಾಗ್ದಾಳಿ ನಡೀತು. ಆ ದೃಶ್ಯ ನೋಡಿ ನೀವು. ಮತ್ತು ಮಾತಾಡಿದ್ರೆ ಅದೇ ಮಾತು ಸುಲಿಂಗೌಡರು, ಇಲ್ಲಿ ಪಕ್ಷ ಭೇದ ಬಿಟ್ಬಿಡಿ, ಎಲ್ಲ ಪಕ್ಷದವ್ರು ಬೇಕು, ಅಭಿವೃದ್ಧಿ ಕೇಳ್ರಿ, ಇವ್ರ ಹತ್ರ ಕೆಲಸ ಕೇಳ್ರಿ ಫಸ್ಟು. ನಂಜನಗೂಡಿನಲ್ಲಿ ಟಿಎಚ್ಒ ನಾಗೇಂದ್ರ ಅವರ ಆತ್ಮಹತ್ಯೆ ಪ್ರಕರಣ ದೊಡ್ಡ ಸದ್ದು ಮಾಡಿತ್ತು. ಸಿಇಒ ಮೇಲಿನ ಆರೋಪದ ತನಿಖೆಗೆ ಆದೇಶ ಬಂದಿಲ್ಲ. ಮೈಸೂರು ಪ್ರಾದೇಶಿಕ ಆಯುಕ್ತ ಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೈಸೂರು ಪ್ರಾದೇಶಿಕ ಆಯುಕ್ತ ಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. ಇದುವರೆಗೂ ಇನ್ನೂ ಕೂಡ ಇದ್ರ ಮೇಲೆ ಆರೋಪದ ಮೇಲೆ ತನಿಖೆಗೆ ಆದೇಶ ಬಂದಿಲ್ಲ ಅನ್ನೋದು. 7 ದಿನದ ಒಳಗಾಗಿ ತನಿಖೆ ನಡೆಸಬೇಕು ಅಂತ ಆದೇಶ ಕೊಟ್ಟಿದ್ರು ಸಿಎಂ. ಯಾವುದೇ ಲಿಖಿತ ಆದೇಶ ಬಂದಿಲ್ಲ ಅಂತ ಪ್ರಾದೇಶಿಕ ಆಯುಕ್ತರು ಹೇಳಿಕೆ ಕೊಟ್ಟಿದ್ದಾರೆ. ಆದೇಶ ಬಂದ 7 ದಿನದ ಒಳಗೆ ತನಿಖೆಯನ್ನು ಮುಗಿಸ್ತೀವಿ ಅಂದರು ಪ್ರಕಾಶ್ ಅವರು. ಬಂದು ಈಗ ಮನವಿ ಕೊಟ್ಟಿದ್ದಾರೆ, ಇದನ್ನ ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಅವರೇನೇನು ಅನಿಸಿಕೆ ಇದೆ ಅವ್ರು ಹೇಳಿದ್ದಾರೆ, ಇದನ್ನ ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಸರ್ಕಾರದಿಂದ ಇನ್ನು ಆದೇಶ ಬರಬೇಕು, ಇವತ್ತು ಬರ್ಬೋದು.
ಆದೇಶ ಬಂದ ತಕ್ಷಣ ತನಿಖೆ ಪ್ರಾರಂಭ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟರೆ ಆ ಪ್ರಕಾರ ತನಿಖೆ ಮಾಡಿ ನಿಷ್ಪಕ್ಷವಾಗಿ ವರದಿ ಕೊಡ್ತೀನಿ ಇಲ್ಲ ಮಾಡ್ತೀವಿ ನನಗೆ ಆದೇಶ ಬಂದ ತಕ್ಷಣ ಒಂದು ವಾರದೊಳಗೆ ಮಾಡ್ಕೊಡ್ತೀವಿ ಎಲ್ಲ ಪಿಡಿಒಸ್ ಎಲ್ಲ ಬಂದು ಈಗ ಮಾಡ್ತೀವಿ ನಂಜನಗೂಡು ಟಿಎಚ್ಒ ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ನಂಜನಗೂಡು ಪ್ರಭಾರ ಟಿಎಚ್ಒ ಆಗಿ ಇದೀಗ ಈಶ್ವರ್ ನೇಮಕ ಆಗಿದ್ದಾರೆ ಬ್ರೇಕಿಂಗ್ ನ್ಯೂಸ್ ತಿರುಮಕೂರು ನರಸೀಪುರ ಅಂದ್ರೆ ಟಿ ನರಸೀಪುರ ತಾಲೂಕು ಎಂಎಸ್ಒ ಆಗಿದ್ರು ಈಶ್ವರ್ ಅವರು ಇದೀಗ ಪ್ರಭಾರ ಟಿಎಚ್ಒ ಆಗಿದ್ದಾರೆ ಈ ಕ್ಷಣಕ್ಕೆ ಪ್ರಭಾರ ಟಿಎಚ್ಒ ಆಗಿ ಅವರನ್ನ ಆದೇಶವನ್ನು ಕೊಡಲಾಗಿದೆ ಇದೀಗ ಡಾಕ್ಟರ್ ನಾಗೇಂದ್ರ ಅವರ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ನಂಜನಗೂಡು ಪ್ರಭಾರ ಟಿಎಚ್ಒ ಆಗಿ ಈಶ್ವರ್ ನೇಮಕ ಆಗಿದ್ದಾರೆ ಕರೋನಾ ಬಗ್ಗೆ ಕೇಳಿದ್ರೆ ಭಯ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿದ್ರು ಈಗ ಕರೋನಾ ವಿಚಾರದಲ್ಲಿ ಬೆಂಗಳೂರಿಗರಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ನೋಡಿ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆಯಲ್ಲಿ ಇಳಿಮುಖ ಆಗ್ತಾ ಇದೆ ಗುಡ್ ನ್ಯೂಸ್ ಎರಡು ತಿಂಗಳ ಬಳಿಕ ಒಂದಂತಿಗೆ ಇಳಿಕೆ ಆಗಿದೆ ಬ್ರೇಕಿಂಗ್ ನ್ಯೂಸ್ ಎರಡು ತಿಂಗಳು ಲೆಕ್ಕಾಚಾರ ನೋಡಿದ್ರೆ ವಾರದಿಂದ ಪ್ರತಿದಿನ 70 ಜನ 40 ಜನ ಸಾವನ್ನಪ್ಪುತ್ತಾ ಇದ್ರು ಬೆಂಗಳೂರಿನಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ಕೇವಲ 5ರ ಸಾವಿಗೆ ಇಳಿದಿದೆ ಇದುವರೆಗೆ ಬೆಂಗಳೂರಿನಲ್ಲಿ 1668 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಗುಣಮುಖರಾಗುವವರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1.07 ಲಕ್ಷ ಸೋಂಕಿತರು ಗುಣಮುಖರಾಗಿದ್ದಾರೆ ಅದರ ಪ್ರಮಾಣ ಈಗ ಶೇಕಡ 66ರಷ್ಟು ವೆರಿ ಗುಡ್ ಹಂಗೆ ನೋಡೋಕ್ಕೋದ್ರೆ ಶೇಕಡ 66ರಷ್ಟು ಗುಣಮುಖರಾಗಿರುವ ಪ್ರಮಾಣ ಏರಿಕೆ ಆಗ್ತಾ ಇದೆ 71,329 ಜನ ಇದೀಗ ಗುಣಮುಖರಾಗಿದ್ದಾರೆ 34,877 ಮಂದಿ ಸೋಂಕಿತರಿಗೆ ಆಸ್ಪತ್ರೆಯಲ್ಲಿದ್ದಾರೆ ಆರೈಕೆ ಕೇಂದ್ರದಲ್ಲಿದ್ದಾರೆ ಮತ್ತು ಹೋಮ್ ಐಸೋಲೇಷನ್ ಇದ್ದಾರೆ ಅವರು ಕೂಡ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ 340 ಮಂದಿ ಸೋಂಕಿತರು ಮಾತ್ರ ತೀವ್ರ ನಿಗಾ ಘಟಕದಲ್ಲಿದ್ದಾರೆ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ಬೊಮ್ಮನಹಳ್ಳಿಯ ಕೋಡಿ ಚಿಕ್ಕನಹಳ್ಳಿಯಲ್ಲಿ ಡಾಕ್ಟರ್ ಶೆಟ್ಟಿ ಆಸ್ಪತ್ರೆ ಇದೆ ಈ ಡಾಕ್ಟರ್ ನಿಜವಾದ ಕೊರೋನಾ ವಾರಿಯರ್ ಯಾಕೆಂದ್ರೆ ವೃದ್ಧರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದರೂ ಕೂಡ ಕಣ್ಣೆತ್ತಿ ನೋಡಲಿಲ್ಲ ಬಿಬಿಎಂಪಿ ಆಗ ಅಜ್ಜನ ಪಾಲಿಗೆ ದೇವರಾದವರು ಇದೇ ಡಾಕ್ಟರ್ ಸೂರ್ಯ ಹರೀಶ್ ಶೆಟ್ಟಿ ಯಾವುದೇ ಹಣ ಪಡ್ಕೊಳ್ಳದೆ ಚಿಕಿತ್ಸೆಯನ್ನು ಕೊಟ್ಟು 24 ದಿನ ಮೆಹಬೂಬರ್ನ ಆರೈಕೆ ಮಾಡಿದ್ದಾರೆ ಡಾಕ್ಟರ್ ಶೆಟ್ಟಿ ಇವರು ಡಾಕ್ಟರ್ ಶೆಟ್ಟಿ ಅವರ ಕಾರ್ಯಕ್ಕೆ ಮರ್ಸಿ ಏಂಜಲ್ಸ್ ತಂಡ ಇದೀಗ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಎಮರ್ಜೆನ್ಸಿ ರೆಸ್ಪಾಂಡ್ ಟೀಮ್ ಫ್ರಮ್ ಬ್ಯಾಂಗ್ಳೂರ್ ದಿಸ್ ಬಿಬಿಎಂಪಿ ಗ್ರೂಪ್ ದ ಕ್ರಿಯೇಟೆಡ್ ಆ್ಯಂಡ್ ಅವರು ಹೇಳಿದ್ರಿ ಸರ್ ಇದು ಪೇಷಂಟ್ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ ಏನಿದೆ ಗೌರ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅವರು ತಗೊಳ್ಳಿಲ್ಲ ಅವ್ರಿಗೆ ಅವ್ರಿಗೆ ಈವನು ಈವನ್ ರಾಜರಾಜೇಶ್ವರಿ ಹಾಸ್ಪಿಟಲ್ ಅವರು ಆ ಕಡೆನೇ ಸೆಂಡ್ ಮಾಡಿದ್ರೆ ಅವರು ಸ್ಯಾಸ್ಟ್ ಕೋಟಾ ಇದೆಯಾ ಗೌರ್ಮೆಂಟ್ ಕೋಟಾ ಅವರು ಅಪ್ರೂವ್ ತಗೊಳ್ತೀನಿ ಅಂತ ಹೇಳಿದರೆ ಆದಮೇಲೆ ಬೆಡ್ಡೇ ಸಿಕ್ಕಿಲ್ಲ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡ್ಕೊಂಡು ಅಂತ ಹೇಳಿದರೆ ಮೇಡಮ್ ಅವರು ಮತ್ತು ತೌಸಿಫ್ ಅನ್ನೋ ಒಬ್ಬರು ಮೂರು ಜನ ಟೈಮು ನೈಟ್ ಎರ್ಲಿ ಮಾರ್ನಿಂಗ್ 1:30 AM ಸೊ ಪೇಷಂಟ್ ವೈಟಲ್ಸ್ ಎಲ್ಲಾದರೂ ಏನೇ ಹೇಳಿ ಅಂತ ಹೇಳಿದರೆ ಆ ಟೈಮು ಪೇಷಂಟ್ ವೈಟಲ್ಸ್ 32 ಆಕ್ಸಿಜನ್ ಸ್ಯಾಚುರೇಷನ್ 32 ಬಿಪಿನೂ ಕಡಿಮೆ ಇದೆಯೇ ಆಲ್ಮೋಸ್ಟ್ ಕ್ರಿಟಿಕಲ್ ಸ್ಟೇಜ್ ಒಂದು ಪ್ರೈವೇಟ್ ಹಾಸ್ಪಿಟ್ಲು ರಿಫ್ಯೂಸ್ ಮಾಡಿದರೆ ಮತ್ತೆ ಗೌರ್ಮೆಂಟ್ ಅವ್ರಿಗೆ ಸೆಂಡ್ ಮಾಡಿದರೆ ಗ್ರೇಟ್ ಡಾಕ್ಟರ್ ಸೂರ್ಯ ಹರೀಶ್ ಶೆಟ್ಟಿ ಅವರಿಗೆ ನಾವು ಒಂದು ಸೆಲ್ಯೂಟ್ ಮಾಡೋಣ ನ್ಯೂಸ್ ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಈ ಟೈಮ್ನಲ್ಲಿ ತುಂಬ ಬ್ಯುಸಿ ಇರ್ತಿದ್ರು ಆ ಎಲ್ಲ ಕಲಾವಿದರು ಆದರೆ ಈ ಬಾರಿ ಮಾತ್ರ ಅವ್ರಿಗೆ ಕೆಲಸ ಇಲ್ಲ ಗಲ್ಲಿ ಗಲ್ಲಿಯಲ್ಲಿ ಪ್ರೋಗ್ರಾಮ್ ಇರ್ತಿತ್ತು ಆದರೆ ಈ ಬಾರಿ ಅವ್ರನ್ನ ಯಾರೂ ಕರೆಯೋರಿಲ್ಲ ಗಣೇಶ ಹಬ್ಬ ಬಂತು ಅಂದರೆ ಸಾಕು ವಾದ್ಯಗೋಷ್ಠಿ ಅವರಿಗೆ ತುಂಬ ಡಿಮ್ಯಾಂಡ್ ಇರ್ತಿತ್ತು ಕಲಾವಿದರನ್ನ ಈ ಬಾರಿ ಅಂತೂ ಯಾರು ನೆನೆಸ್ಕೋತಾನೂ ಇಲ್ಲ ಕರಿತಾನೂ ಇಲ್ಲ ಯಾಕೆಂದರೆ ಕಾರ್ಯಕ್ರಮಗಳನ್ನು ಮಾಡೋ ಹಾಗಿಲ್ಲ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಷೇಧ ಇರೋದ್ರಿಂದ ಈ ಎಫೆಕ್ಟ್ ತರ್ತಾ ಇದೆ ಹಬ್ಬದ ಮಾರ್ಗಸೂಚಿಯಲ್ಲಿ ಇವರಿಗೆ ಅವಕಾಶ ಇಲ್ಲ ಸೊ ಹಾಗಾಗಿ ಕರೋನಾದಿಂದ ಬಳಲಿ ಬೆಂಡಾಗಿದ್ದಾರೆ ಆರ್ಕೆಸ್ಟ್ರಾ ಕಲಾವಿದರು ರಾಜ್ಯದಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಆರ್ಕೆಸ್ಟ್ರಾ ಕಲಾವಿದರಿದ್ದಾರೆ 5,000 ಆರ್ಕೆಸ್ಟ್ರಾಗಳನ್ನೇ ಅವರು ನಂಬಿಕೊಂಡಿದ್ದಾರೆ
ಅದು ಬೆಂಗಳೂರಿನಲ್ಲೇ 1 ಲಕ್ಷಕ್ಕೂ ಹೆಚ್ಚು ಆರ್ಕೆಸ್ಟ್ರಾ ಕಲಾವಿದರಿದ್ದಾರೆ. ಗಣೇಶ ಹಬ್ಬ, ಗೌರಿ ಹಬ್ಬ, ಅಣ್ಣಮ್ಮ ಎಲ್ಲ ಹಬ್ಬಗಳು ಸಾಲು ಸಾಲು ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳಿವು. ಎಲ್ಲ ಹಬ್ಬದ ಟೈಮಲ್ಲಿ ಅವರಿಗೆ ಬಿಡುವಿಲ್ಲದ ಕೆಲಸ ಸಿಗ್ತಾ ಇತ್ತು, ಹೆಚ್ಚು ಆದಾಯ ಬರ್ತಾ ಇತ್ತು. ಕಾರ್ಯಕ್ರಮದಲ್ಲಿ 1,000 ರೂಪಾಯಿಯಿಂದ ಲಕ್ಷಾಂತರ ಗಟ್ಟಲೆ ಹಣ ಪಡೆಯುವ ಆರ್ಕೆಸ್ಟ್ರಾ ಕಲಾವಿದರು ಕೂಡ ಇದ್ದಾರೆ. ಆದರೆ 20% ಜನ ಇದೀಗ ಬೇರೆ ಬೇರೆ ಕೆಲಸಕ್ಕೆ ಶಿಫ್ಟ್ ಆಗಿದ್ದಾರೆ. ಯಾರಿಗೆ ತೊಂದರೆ ಆಗಿದೆ ಅನ್ನೋದಕ್ಕಿಂತ ವಾದ್ಯಗೋಷ್ಠಿ ಕಲಾವಿದರು ಬಹಳಷ್ಟು ತೊಂದರೆ ಆಗಿದೆ. ವಾದ್ಯಗೋಷ್ಠಿಲಿ ಗಾಯಕ ಗಾಯಕಿ, ವಾದ್ಯಗಾರರು, ನೃತ್ಯ ಕಲಾವಿದರು, ಸೌಂಡ್ ಆಪರೇಟರು, ಲೈಟಿಂಗ್ ಟೆಕ್ನಿಷಿಯನ್, ಈ ರೀತಿ ಸಾಕಷ್ಟು ಜನ ಇದ್ದಾರೆ. ಅವರಷ್ಟು ಜನರ ಬದುಕು ಇವತ್ತು ಬೀದಿಗೆ ಬಂದಿದೆ ಸರ್. ಇಡೀ ಕರ್ನಾಟಕದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಕಲಾವಿದರು ಈ ಒಂದು ವೃತ್ತಿ ಅವಲಂಬಿತರಾಗಿದ್ದಾರೆ. ಅದರಲ್ಲಿ 20% ಅಷ್ಟು ಜನ ಬೆಂಗಳೂರು ಕಲಾವಿದರೇ ಇದ್ದಾರೆ. 20-25% ಬೆಂಗಳೂರು ಕಲಾವಿದರೇ ಇದ್ದಾರೆ. ಅವರೆಲ್ಲರಿಗೂ ಬಹಳ ಸಂಕಷ್ಟ ಆಗಿದೆ ಸರ್. ನಮಗೆ ಕಲೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲ, ಹಾಗಾಗಿ ನಾವು ಈ ಕಲೆಯೇ ನಂಬ್ಕೊಂಡಿರೋದು. ಎಲ್ಲ ಕಲಾವಿದರು ಸಹ ಅಷ್ಟೇ, ಅದಕ್ಕೆ ಹೊರತಾಗಿಲ್ಲ. ಹಾಗಾಗಿ ಕಲಾವಿದರಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ನೋವು ಏನು ಅಂತಂದ್ರೆ, ಈ 31 ವರ್ಷದ ನನ್ನ ಸರ್ವಿಸಲ್ಲಿ ಇದೇ ವರ್ಷ ಗಣೇಶ ಹಬ್ಬ ಇಲ್ಲದೆ ನಾವು ಮನೇಲಿ ಕೂತಿರೋದು, ಕಾರ್ಯಕ್ರಮ ಇಲ್ಲದೆ ಬಹಳ ತೊಂದರೆಯಲ್ಲಿದ್ದೀವಿ. ಹಾಗಾಗಿ ಸರ್ಕಾರ ನಮಗೆ ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟು ನಮ್ಮ ಕಲಾವಿದ ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದರ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.